ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಈಗಿನ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವ್. ಈಗಿನ ಒಂದು ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಮೊದಲನೇ ಸುದ್ದಿ ಎಲ್ಲಿಯದಪ್ಪ ಅಂತಂದರೆ ಬೆಳಗಾವಿಯದು. ಬೆಳಗಾವಿಯಲ್ಲಿ ಹಿಂಡಲ್ಗ ಜೈಲಿನಲ್ಲಿ ಒಬ್ಬ ಕೈದಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನಂತೆ. ಏನದು ಸುದ್ದಿ? ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರಮೇಯ ಏನು ಬಂದಿತ್ತು ಅವನಿಗೆ? ಆ ಸಮಸ್ಯೆ ಏನಿತ್ತು? ಸಂಕಷ್ಟ ಏನಿತ್ತು? ಯಾವಾಗಿನ ಘಟನೆ ನಡೆದಿದೆ? ಏನದು ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಜೈಲಿನಲ್ಲಿ ಬರುತ್ತಾ? ನಡ್ಕೊಂಬರೋಣ ಈ ಒಂದು ಸುದ್ದಿಯಲ್ಲಿ. ಒಳ ಮೀಸಲಾತಿ ಎಂಬಂತಹ ಕಿಚ್ಚು ರಾಜ್ಯದ ಎಲ್ಲೆಡೆ ಹರಡುತ್ತಲೇ ಇದೆ, ಕಾಡ್ಗಿಸ್ತರ ಹಬ್ತಾನೇ ಇದೆ. ನಿಜಕ್ಕೂ ಒಳ ಮೀಸಲಾತಿ ರಾಜ್ಯದಲ್ಲಿ ಜಾರಿಗೆ ಬರಬೇಕಾ? ಬಂದರೆ ಏನಾಗುತ್ತೆ, ಏನು ಆಗಲ್ಲ? ಮತ್ತು ಇದಕ್ಕೆ ಒತ್ತಾಯ ಮಾಡ್ತಿರೋರು ಯಾರು? ಒಳ ಮೀಸಲಾತಿಯನ್ನು ಮಾಡಬೇಕಪ್ಪ ಅಂತ ಅಂದರೆ ಜಾತಿ ಜನಗಣನೆ ಆಗಬೇಕಾ? ಜಾತಿ ಜನಗಣನೆ ಆಗಬೇಕು ಅಂತಂದರೆ ಇದೇ ಬಿ ಜೆ ಪಿಗರು ಅದಕ್ಕೆ ಅಡ್ಗಾಲನ್ನು ಹಾಕ್ತಾರೆ, ಬೇಡಪ್ಪ ಜಾತಿ ಜನಗಣನೆ ಬೇಡ ಎಂದು. ಆಮೇಲೆ ಕಾಂಗ್ರೆಸ್ಸಿಗರು ಜಾತಿ ಜನಗಣನೆ ಮಾಡದೆ ಯಾವ ರೀತಿ ಒಳ ಮೀಸಲಾತಿ ನೀಡಬೇಕು ಎಂಬ ಮಾತುಗಳು ಕೂಡ ತುಂಬ ಜೋರಾಗಿ ಕೇಳ್ಬರ್ತಾ ಇದೆ. ಏನದು ಸುದ್ದಿ? ನೋಡ್ಕೊಂಡು ಬರೋಣ, ಬನ್ನಿ. ಆ ಮಾಲೀಕರ ಬಗ್ಗೆ ನೀವು ಮಾತನಾಡ್ತಾ ಇಲ್ಲ, ಅದಕ್ಕಾಗಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಂತೇಳಿ ನಾನು ಅವರಲ್ಲಿ ಬಹಿರಂಗವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಬಂಧುಗಳೇ, ಎಷ್ಟು ದಿವಸ ಅಂತೇಳಿ ನೀವು ನಿಷ್ಕ್ರಿಯರಾಗಿ ಕೂಡ್ತೀರಿ? ಎಸ್ ಎಲ್ ಭೈರವಪ್ಪ ಅಂತಕ್ಕಂತ ಒಬ್ಬ ಸಾಹಿತಿ ಹೇಳ್ತಾನೆ, ಮಾದಿಗರು ಯಾರ ಅಂತಂದ್ರ ಮೊಳೆ ಹುಳ ಅಂತ ಹೇಳ್ತಾನೆ. ಮೊಳೆ ಹುಳ, ಮೊಳೆ ಹುಳ ಅಂದ್ರೆ ನಿಮಗೆ ಗೊತ್ತದ, ಮಳೆಗಾಲದಲ್ಲಿ ಎರೆ ಭೂಮಿಯಲ್ಲಿ ಜಸ್ಟ್ ಕಾಣ್ತದ, ನೀವು ಮುಟ್ರೆ ಅದನ್ನ ತನ್ನ ಮೋತಿಯನ್ನು ಮುಚ್ಚಿಕೊಳ್ತದ ಭೂಮಿ ಒಳಗ. ನಾವು ಮಾದಿಗರು ಆ ರೀತಿಗೆ ಬಂದಿದ್ದಾವೆ, ನಮ್ಮ ಮುಖವನ್ನ ಯಾರಿಗೆ ತೋರಿಸ್ತಾ ಇಲ್ಲ, ನಮ್ಮ ತಾಕತ್ತನ್ನ ಯಾರಿಗೆ ತೋರಿಸ್ತಾ ಇಲ್ಲ. ಅದಕ್ಕಾಗಿ ಬಂಧುಗಳೇ, ನಿಮ್ಮ ತಾಕತ್ತನ್ನ ತೋರಿಸಿ. ಕೇವಲ ಒಂದೇ ಒಂದು ಸಲ ಮಾದಿಗರು ಒಂದಾದ್ರೆ ಯಾವ ಸರ್ಕಾರಗಳು ಬಹುಮತದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸರ್ಕಾರಗಳು ಬರಲಿಲ್ಲ, ನಾನು ಮೋದಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋಗ್ತಾರೆ? ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತ ಒಂದು ಮಾದಿಗರ ಸಮಸ್ಯೆಯನ್ನ ಅವರು ಬಗೆಹರಿಸ್ತಾ ಇಲ್ಲ. ಯಾಕಂದ್ರೆ ನಮಗೆ ಮಾತಾಡೋ ತಕ್ಕತ್ತಿಲ್ಲ, ನಾವು ಯಾರನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಅದಕ್ಕಾಗಿ ನಮ್ಮನ್ನು ತುಳಿತಾ ಇದ್ದಾರೆ. ಬಂಧುಗಳೇ, ಎಲ್ಲರೂ ಮಾತಾಡುವುದನ್ನು ಕಲ್ಕೊಳ್ಳಿ. ಎಲ್ಲ ಮಂತ್ರಿಗಳನ್ನ, ಎಲ್ಲ ಎಂಎಲ್ಎಗಳನ್ನ, ಎಲ್ಲ ರಾಜಕಾರಣಿಗಳನ್ನ ಎಲೆ ಮೇಲೆ ಹಿಂಗೆ ಇಡುವಂತ ತಾಕತ್ತನ್ನು ಬೆಳೆಸ್ಕೊಳ್ಳಿ, ಆವಾಗ ನಮ್ಮನ್ನು ಜನ ನೋಡಿ. ಮುಂದಿನ ಸುದ್ದಿ ಏನಪ್ಪ ಅಂತಂದ್ರೆ ಅದು ಬೆಂಗಳೂರದ್ದು. ಬೆಂಗಳೂರಿನಲ್ಲಿ ಏನಂತೀರ ನೀವು, ಗಗನಚುಂಬಿ ಇಮಾರತುಗಳು, ಅದರಲ್ಲೂ ಕೂಡ ದೊಡ್ಡ 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 ಬಿಲ್ಡಿಂಗ್ಗಳು ಯಾವ ರೀತಿ ನೆಲಸಮ ಆಗುತ್ತೆ? ಈ ನೆಲಸಮ ಆಗಲಿಕ್ಕೆ ಕಾರಣ ಏನು? ಮಳೆ ಅಂತೂ ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ ಅನ್ನೋ ರೀತಿಯಲ್ಲಿ ಮಳೆರಾಯ ಹುಯ್ತಾನೆ ಇದ್ದಾನೆ ಮಳೆಯನ್ನು. ಸೊ ಮಳೆ ಬರೋ ಕಾರಣಕ್ಕೆ ಏನಂತೀರ ನೀವು, ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಕೆರೆಗಳು ತುಂಬಿ ಬರ್ತಾ ಇವೆ. ಕೆರೆಗಳನ್ನು ಮುಚ್ಚಿ ನೆಲಸಮ ಮಾಡಿ ಅವುಗಳ ಮೇಲೆ ಬಿಲ್ಡಿಂಗನ್ನು ಕಟ್ತಿದ್ದಾರೆ. ಆ ಕಟ್ಟಡಗಳು ಅವೈಜ್ಞಾನಿಕ ಎಂದು ಎಲ್ಲರೂ ಹೇಳ್ತಾರೆ, ಆದರೂ ಕೂಡ ಕಟ್ಟಡಗಳಂತೂ ನಿಲ್ತಾ ಇಲ್ಲ. ಇವಾಗ ಒಂದು ಕಟ್ಟಡ ಕುಸಿದು ಬೀಳ್ತಾ ಇದೆ, ಅದು ಕೂಡ ಬೆಂಗಳೂರು ನಗರದಲ್ಲಿ, ಗಗನಚುಂಬಿ ಇಮಾರತ್ತು. ಏನದು ಸುದ್ದಿ? ನೋಡ್ಕೊಂಡು ಬರೋಣ, ಬನ್ನಿ. That tree will fall now. Yeah. That will almost falling. See. Video.